ಎಲೆಕ್ಟ್ರಾನಿಕ್ ಮತಯಂತ್ರಗಳ ಬಳಕೆ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಚಾಲನೆ ನೀಡಿದರು ಗದಗ್ ಜಿಲ್ಲಾಡಳಿತ ಭವನದಲ್ಲಿ ಪತ್ರಕರ್ತರು ಸಾರ್ವಜನಿಕರಿಗೆ ವೋಟಿಂಗ್ ಮಷಿನ್ಗಳ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು ಈ ಅಭಿಯಾನದ ಬಗ್ಗೆ ಮಾಹಿತಿ ನೀಡಿದ ಡಿಸಿ ವೈಶಾಲಿ ಎಂಎಲ್ ಅವರು ಜಿಲ್ಲೆಯಲ್ಲಿ ಈಗಾಗಲೇ ನಲವತ್ತೈದು ತಂಡಗಳನ್ನು ರಚಿಸಿ ಪ್ರತಿ ಮತಗಟ್ಟೆ ಹಂತದಲ್ಲಿ ಪ್ರಾತ್ಯಕ್ಷಿಕೆ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಪ್ರತಿ ಗ್ರಾಮದಲ್ಲಿಯೂ ಪ್ರಾತ್ಯಕ್ಷಿಕೆ ವೇಳೆ ನುರಿತ ತರಬೇತಿದಾರರು ಸಾರ್ವಜನಿಕರಿಗೆ ಮತಯಂತ್ರ ಬಳಕೆ ಕುರಿತು ಹಾಗೂ ಮತಯಂತ್ರದ ಕುರಿತು ಇರುವ ಸಂದೇಹ ಮತ್ತು ತಪ್ಪು ಗ್ರಹಿಕೆಗಳ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ ಎಂದರು ಇವಿಎಂ ಬಳಕೆ ಕುರಿತು ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಯುವ ಮತದಾರರಿಗೆ ಸೇರಿದಂತೆ ಮಾಧ್ಯಮ ಪ್ರತಿನಿಧಿಗಳಿಗೆ ವೈದ್ಯರಿಗೆ ವಕೀಲರಿಗೆ ಪೊಲೀಸರಿಗೆ ಮಹಿಳಾ ಸಂಘಟನೆಗಳಿಗೆ ಕಾರ್ಮಿಕರಿಗೆ ವಿವಿಧ ಸಂಘ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಜಿಲ್ಲಾಡಳಿತ ಮುಂದಾಗಿದೆ ವಿದ್ಯುನ್ಮಾನ ಮತಯಂತ್ರ ಬಳಕೆಯಲ್ಲಿರುವ ಸಂದೇಹಗಳನ್ನು ಪ್ರಾತ್ಯಕ್ಷಿಕೆ ವೇಳೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಅಪರ ಜಿಲ್ಲಾಧಿಕಾರಿ ಮಾರುತಿ ಎಂಪಿ ಅವರು ವಿದ್ಯುನ್ಮಾನ ಮತಯಂತ್ರದ ಬಳಕೆಯ ಪ್ರತಿ ಹಂತಗಳನ್ನು ಮಾಧ್ಯಮ ಪ್ರತಿನಿಧಿಗಳಿಗೆ ವಿವರಿಸಿ ಪ್ರಾತ್ಯಕ್ಷಿಕೆ ನೀಡಿದರು ಮತಯಂತ್ರ ಕಂಟ್ರೋಲಿಂಗ್ ಯೂನಿಟ್ ಹಾಗೂ ವಿವಿ ಗಳ ಕಾರ್ಯ ಹಾಗೂ ಮತ ಚಲಾಯಿಸುವ ಪ್ರಕ್ರಿಯೆಯನ್ನು ಮಾಧ್ಯಮ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಹಂತ ಹಂತವಾಗಿ ವಿವರಿಸಿದರು ಚಂದ್ರಶೇಖರ್ ಗೌಡ ಪಾಟೀಲ್ ಟಿವಿ ಫೋರ್ ಹದಿನಾರು ಜನ ಅಭ್ಯರ್ಥಿಗಳು ಸೇರಿದಂತೆ ಸ್ಪರ್ಧೆಯ ವಿವರಗಳು ಈ ಬ್ಯಾಲೆಟ್ ಯೂನಿಟ್ ಅಲ್ಲಿ ಇರುತ್ತೆ ಇದು ಡಮ್ಮಿ ಬ್ಯಾಲೆಟ್ ಯೂನಿಟ್ ಅನ್ನು ಈಗ ಬಳಸ್ತಾ ಇದೀವಿ ಕೊಡ್ಲಿಕ್ಕೆ ನಾವು ಅಂದ್ರೆ ಈ ಮೂರು ಯೂನಿಟ್ ಗಳು ಅಂದ್ರೆ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಜೊತೆಗೆ ಡಮ್ಮಿ ಬ್ಯಾಲೆಟ್ ಪೇಪರ್ ನ ಬಳಸ್ತೀವಿ ಡಮ್ಮಿ ಬ್ಯಾಲೆಟ್ ಪೇಪರ್ ಅಂದ್ರೆ ಸೀರಿಯಲ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಏನು ಸಿಂಬಲ್ ಅಂತ ಇರುತ್ತೆ ಅದೆಲ್ಲ ಡಮ್ಮಿ ಬ್ಯಾಲೆಟ್ ಪೇಪರ್